ಅದೇ ಕಾಲಕ್ಕೆ ಈ ಏನಪ್ಪ ಅಂತಂದ್ರೆ ಇನ್ನುಳಿದ ಅನೇಕ ಈ ನಮ್ಮ ಏನಪ್ಪ ಅಂತಂದ್ರೆ ತೈಲ ಉದ್ಯಮಗಳಾಗಿರ್ಬೋದು, ಎಲ್ಲ ಉದ್ಯಮಗಳು ಅವನು ಬರ್ತಿರೋದು ಅವ್ಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ಗಳ ಸಲುವಾಗಿ ನಾವು ಖರ್ಚು ಮಾಡಿದ್ವಿ, ಅಭಿವೃದ್ಧಿ ಆಗಿದ್ದೀವಿ. ಇನ್ನು ಈಗಾಗಲೇ IMF, ವರ್ಲ್ಡ್ ಬ್ಯಾಂಕು, ನಮ್ಮ RBI, ಈಗಾಗಲೇ ಇನ್ನೂ ಮುಂದಿನ ಈ 2024 ಮುಂದಿನ 5 ವರ್ಷವರೆಗೆ 147 ಲಕ್ಷ ಕೋಟಿ ಅಥವಾ 150 ಲಕ್ಷ ಕೋಟಿ ರೂಪಾಯಿ ನಾವು ಖರ್ಚು ಮಾಡುವ ಅಂದಾಜು ಇಟ್ಕೊಂಡಿದ್ವಿ. ಇದರಲ್ಲಿ ಎಷ್ಟಾಯ್ತು ಇದು, ಏನು ಈ ದುಡ್ಡ ಎಷ್ಟು ಆಗ್ತಿರ್ಬೋದು, ಅದು ಕಲ್ಪನೆಗೆ ಮೀರಿದ್ದೆ. ಇಷ್ಟು ಖರ್ಚು ಮಾಡಿಯೋ ಇಂಥ ಕಳಪೆ ಕಾಮಗಾರಿಗಳು ಯಾಕೆ ಎಲ್ಲ ಕಡೆ ಇರೋದು ಆಲ್ ಓವರ್ ಇಂಡಿಯಾದಲ್ಲಿ? ಅದಕ್ಕಾಗಿ ಇವತ್ತು ಒಬ್ಬರನ್ನೊಬ್ಬರು ಕಾಂಗ್ರೆಸ್ BJP ಮೇಲೆ ಆರೋಪ ಮಾಡ್ತಾರೆ, BJP ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ. 40%, 60%, 70%. ರೋಡ್ಗಳಲ್ಲೂ ಸಾಕಷ್ಟು 1 ಕಿಲೋಮೀಟರ್ದಲ್ಲಿ 18 ಕೋಟಿ ರೂಪಾಯಿ ಒಪ್ಕೊಂಡಂಥ ಆ ಒಂದು ರೋಡ್ಗಳನ್ನು ಅವು ಮುಗಿದಾಗ ಅವು 200 ಕೋಟಿ 200 ಕೋಟಿ 1 ಕಿಲೋಮೀಟರ್ ಖರ್ಚಾಗಿದ್ದನ್ನು ನಾವು ನೋಡ್ತೇವೆ, ಖರ್ಚಾಕಿದ್ದನ್ನು ನೋಡ್ತಾ ಇದ್ದೀವಿ. ಯಾಕೆ ಹಿಂಗಾಯಿತು ಅಂತ, ಇದರಲ್ಲಿ ಕಾರ್ಪೊರೇಟ್ಗಳ ಹಸ್ತದನೋ ಅದು ಸರ್ಕಾರದ ಹಸ್ತದನೋ ಖರ್ಚು ಮಾಡಲಿ, ಒಂದು ಭ್ರಷ್ಟಾಚಾರ ನಡೆಯೋದ್ರಲ್ಲಿ ಅಂತ ವಿಚಾರ ಮಾಡುವಂಥ ಪ್ರಸಂಗ ಇವತ್ತು ಬಂದಿರ್ತದೆ. ಎಲ್ಲ ಕಡೆ ಹಿಂಗೆ ರೀ, ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೂ ಆಗಲಿಲ್ಲ. 100 ಸ್ಮಾರ್ಟ್ ಸಿಟಿಗಳನ್ನು ಮಾಡ್ತಾನೆ ಅಂತೇಳಿ ಸಾಕಷ್ಟು ದುಡ್ಡನ್ನು ಇಟ್ಟರೆ ಅದಕ್ಕೆ 1,000 ಕೋಟಿ ರೂಪಾಯಿ ಅಂದರೆ ನಮ್ಮ ಮೋದಿಯವ್ರಿಗೆ ಯಾವುದೂ ಅಲ್ಲವೇ ಅಲ್ಲ. ಹೋದಲ್ಲೇ 1,000 ಕೋಟಿ, 500 ಕೋಟಿ, 10,000 ಕೋಟಿ, 500 ಕೋಟಿ ಹೇಳೋದು ಹೇಳಿದ್ರೆ ಹೆಂಗೆ ಹೇಳೋದು ಹೇಳೋದು ಲೆಕ್ಕ ಇಸಾರೆ ಯಾರು ಎಲ್ಲ ಅಂದಾಜಲ್ಲಿ ಮಾತಾಡ್ತಾ ಇದ್ದೀವಿ ನಾವು. ಇವತ್ತು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಟರೊಳಗೆ ಇದೆಲ್ಲ ನಮ್ಗೆ ಸಿಗೋದು ಇಲ್ಲ, ಇವೆಲ್ಲ ಸಿಗೋದಿಲ್ಲ, ನಾವು ಅಂದಾಜು ಮಾಡೋದು. ಇವತ್ತು ಏನು ಹೇಳಿದ್ರು ಅಂದಾಜ ಮೇಲೆ ಎಂತ ಅಂದಾಜ ಮೇಲೆ ಹಿಡಿದಕ್ಕೆ ಹೇಳ್ತಾ ಇದ್ದೀವಿ, ಭ್ರಷ್ಟಾಚಾರ ನಡೆದಪ್ಪ ಈ ದೇಶದಲ್ಲಿ ಅಂತ. ಅದಕ್ಕೆ ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರದಲ್ಲಿ, ಇವತ್ತಿನ ಕೇಂದ್ರ ಸರ್ಕಾರನ ಮೇನ ಅಂದರೆ ರಾಜ್ಯ ಸರ್ಕಾರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿಸೋದಕ್ಕೆ ಯಾಕಪ್ಪ ಬೆನ್ನು ಹಚ್ಚಿದ್ದಾರೆ ಇವರು ಅಂದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಕಾರ್ಪೊರೇಟ್ಗಳು ಸಿಗ್ತದೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ರಾಜಕಾರಿಗೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ಗಳ ಮೂಲಕ ದುಡ್ಡು ಸಿಗ್ತದೆ. ಯಾರ್ದು ದುಡ್ಡು ಎಲ್ಲ ಒಂದು ಜಾತಿ ಅಂತೀವಿ ನಾವು. ಇವತ್ತು ಹಂಗಾಗಿದೆ ಪರಿಸ್ಥಿತಿ. ಇವತ್ತು ಟ್ಯಾಕ್ಸ್ ಪೇಯಿಗಳು ನಾವು ಟ್ಯಾಕ್ಸ್ ಪ್ರಸಂಗ ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ನಾವು ಗಾಡಿಗೂ ಸೇರಿ ಟ್ಯಾಕ್ಸ್ ಕೊಡೋ ಪ್ರಸಂಗ ಬರ್ಬೋದೇನೋ, ಅಷ್ಟು ಪೊಲ್ಯೂಟೆಡ್ ಆಗ್ಲಿಕ್ಕೆ ಈ ದೇಶ. ವಾಯು ಪೊಲ್ಯೂಷನ್ ಅದು ಏನು ತಿನ್ನೋದಕ್ಕೆ, ಇಲ್ಲಿ ಗಾಳಿ ಏನು ಕೆಡ್ತಾ ಇದೆ, ಹಾಳಾಗ್ತಾ ಇದೆ, ನೀರು ಹಾಳಾಗ್ತಾ ಇದೆ. ಮುಂದೆ ಅದೇ ಕಾಲಕ್ಕೆ ಇಡೀ ಒಂದು ದೇಶದ ಈ ಒಂದು ವ್ಯವಸ್ಥೆ ಏನಾಗ್ಯದಪ್ಪ ಅಂದ್ರೆ ಇವತ್ತು ಕೆಟ್ಟ ಕೆರ ಎದ್ದು ಹೋಗ್ಯದ. ಆದರೂ ಎಲ್ಲದನ್ನು ಟ್ಯಾಕ್ಸ್ ಅಂತ ಬಿಟ್ಟಿಲ್ಲ. 18%, 28% ನಾವು ಟ್ಯಾಕ್ಸ್ ಕಟ್ತಾ ಇರ್ತೀವಿ, GST. ಇವತ್ತು ಈ ನೋಡ್ರಿ, ರೋಡ್ ಟ್ಯಾಕ್ಸ್ ಯಾರಿತಿದ್ದವು ಟೋಲ್ ನಾಕಗಳು 1/2 ಕಿಲೋಮೀಟರ್ ಉತ್ತರ ಭಾರತದಲ್ಲಿ ಹೋದ್ರು, ಬಟ್ ನಮ್ಮಲ್ಲಿ ಹೋದರು 200-300 ಕಿಲೋಮೀಟರ್ ಅವ್ರು ಮತ್ತೊಂದು ಟೋಲ್ ನಾಕ ಬರ್ತಾರೆ. ಟೋಲ್ ನಾಕ ಕೊಟ್ಟು ದನದ ಹೋಗ್ತಾರೆ. ಅದ್ರಾಗ ಮತ್ತೆ ಫಾಸ್ಟ್ ಏನು ಕೂಡಿಸಿದ್ರು ಅದು ತಂದು ದುಡ್ಡು ಕಟ್ ಆಗೋದು, ಅಲ್ಲೇ ಗಾಡಿಗಳು ದಾಟಿ ಹೋಗಿಲ್ಲಪ್ಪ ಅಂತ ಅಲ್ಲಿ ಸಾಕಷ್ಟು ಒಟ್ಟಿನಲ್ಲಿ ದುಡ್ಡು ಹೆಂಗಾರು ಕೂಡಿಸೋದು, ಕೂಡಿಸಿ ಖರ್ಚು ಮಾಡೋದು ಅಡ್ಡಿಲ್ಲ. ರೈಲ್ವೆ ಸರ್ವೆ ಸಾಕಷ್ಟು ಖರ್ಚು ಮಾಡಿದರೆ 1,000 ಕೋಟಿ ರೂಪಾಯಿಗಳನ್ನು ಈ ರೈಲ್ವೆಗೆ ಆಗಿರ್ಬೋದು, ವಿಮಾನಕ್ಕೆ ಆಗಿರ್ಬೋದು, 1,000 ಕೋಟಿಗಳನ್ನು ಖರ್ಚು ಮಾಡಿದ್ರೆ ಇದು ಇಲ್ಲಿಯ ಸಾಮಾನ್ಯ ಜನರಿಗೆ ಉಪಯೋಗ ಆಗಲಿಕ್ಕೆ. ಇವತ್ತು ಯಾಕಂದ್ರೆ ಈ ದೇಶದ 90% ಜನ ರೈಲ್ವೆಗಳಲ್ಲಿ ಬಡವರು ಅಡ್ಡಾಡುವಂಥ ಸ್ಥಿತಿ ಒಂದು ಕಾಲಕ್ಕೆ ಇತ್ತು. ಇವತ್ತು ಅದಾದ್ರೆ ನೀವು ಅಂತ ಹೌದು ಡೆವಲಪ್ ಆಗಿದೆ, ಶತಾಬ್ದಿ ಎಕ್ಸ್ಪ್ರೆಸ್ ಅದು ಇದು ಒಳ್ಳೆ ಕನ್ಸ್ಟ್ರಕ್ಷನ್ ಆಗಿದೆ ಇಲ್ಲಂತಲ್ಲ, ಆದರೆ ಯಾರಿಗೆ ಅದು ಇಷ್ಟೆಲ್ಲ ಆದರೂ ಸಹಿತ ಇದರಲ್ಲಿ ಯಾರಿಗೂ ಈಗ ಮತ್ತೆ ಇತ್ತೀಚೆಗೆ ನಿಮಗೆ ಗೊತ್ತದೆ, ವಯಸ್ಸಾದವ್ರಿಗೆ ಫ್ರೀನು ಮಾಡೋದು ಬಂದ್ ಮಾಡಿಬಿಟ್ಟಿದ್ದಾರೆ, ಫ್ರೀ ಕೊಡೋದು ವಯಸ್ಸಾದವ್ರಿಗೆ ಎಲ್ಲ ಬಂದ್ ಮಾಡಿದ್ದಾರೆ. ಇಷ್ಟೆಲ್ಲ ಬಂದ್ ಮಾಡಿದರು ಇವೆಲ್ಲ ಲಾಸ್ತಲ್ಲೇ ಇದ್ದಾವೆ. ಯಾಕೆ ಒಂದು ಎರಡನೇದು ಕನ್ಸ್ಟ್ರಕ್ಷನ್ ರೈಲ್ವೆಗೆ ಆಯಿತು, ನುಳಿದಕ್ಕಾಯಿತು, ಇವತ್ತು ಏನಪ್ಪ ಅಂತ ಪರಿಸ್ಥಿತಿಗಳು ಮೊದಲಂಗೆ ಅದಾವೆ. ಇವತ್ತು ಸಹಿತ ಆಕ್ಸಿಡೆಂಟ್ ಆಗ್ತಾನೆ ಇರ್ತಾವೆ, ಮತ್ತೇನೋ ಆಗ್ತಾಯಿರ್ತಾವೆ. ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ನಮ್ಮ ಅಶ್ವಿನಿ ಅವರು ಅಂದರೆ ರೈಲ್ವೆ ಮಿನಿಸ್ಟರ್ ಅವರು ಜಬರ್ದಸ್ತಾಗಿ ಮಾತಾಡ್ತಾರೆ, ನಾವು ಸಾಕಷ್ಟು ಇಂಪ್ರೂವ್ ಮಾಡಿದ್ವಿ, ಇಷ್ಟು ಖರ್ಚು ಮಾಡಿದ್ವಿ, ಅವ್ರ ಕಾಲದಲ್ಲಿ ಎಷ್ಟು ಮಾಡಿದ್ವಿ, ನಾವು ಇಷ್ಟು ಖರ್ಚು ಮಾಡಿದ್ದು ತಮ್ಮದನ್ನು ಕಂಪೇರ್ ಮಾಡಿ ಹೇಳ್ತಾ ಇರ್ತಾರೆ. ಆದರೆ ಅವ್ರ ಕಾಲದಲ್ಲಿ ನಮಗೆ 5 ಪೈಸೆಗೂ 10 ಪೈಸೆಗೂ ಒಂದು ಮೆಂತ್ಯ ಸೂಡ ಅಥವಾ ಒಂದು ಕಾಯಿಪಲ್ಲೆ ಸೂಡು ಸಿಗುವಂಥದ್ದು ಇವತ್ತು 10-15 ಸಿಗ್ತಾ ಇದೆ. ಎಷ್ಟು ಖರ್ಚು ಆಯಿತು ಅಂತ ನಾವು ಒಂದು ಕಾಲಕ್ಕೆ 4ನೇಗೆ ಅನೇಕ ಚಾ ಕುಡಿತಾ ಇದ್ದೀವಿ. ಇದೇ ಸ್ವತಂತ್ರಕ್ಕೆ ಬಲ ನಾವು ಚಿಕ್ಕವರಿಂದ ಇವತ್ತು ನಾವು ಎಷ್ಟು ಕೊಡ್ತಾ ಇದ್ವಿ, ಒಂದು ಟೀಗೆ ಮಿನಿಮಮ್ 10 ರೂಪಾಯಿ ಕೊಡ್ತಾ ಇದ್ವಿ. ಎಷ್ಟು ಪಟ್ಟು ಹೆಚ್ಚಾಯಿತು. ನಾ ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ, ಅದನ್ನು ನಾವು ಹೆಚ್ಚು ಕೊಟ್ಟಿದ್ದೀರಿ ಹೌದು, ಅದರಲ್ಲೇ ಭ್ರಷ್ಟಾಚಾರ ನಡೆದು ಮತ್ತೆ ನಡೆದು ಅದರಲ್ಲಿ ಸ್ವತಃ ರಾಜಕೀಯ ಈ ಜನ ಜೊತೆಗೆ ಈ ಕಾರ್ಪೊರೇಟ್ ಜನ ಕೊಡ್ಕೊಂಡು ನಮ್ಮ ಒಂದು ಟ್ಯಾಕ್ಸಿನ ಎತ್ತಿ ಹೊಡೆಯುತ್ತಿರೋದು ನಾವು ಕಣ್ಣು ಮುಂದೆ ನೋಡ್ತಾ ಇದ್ವಿ. ಯಾಕಂದ್ರೆ ಎಲ್ಲ ಕಳಪೆ ಕಾಮಗಾರಿ ನೋಡ್ರಿ, ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಸೋಲ್ತು ಮತ್ತು ತೆಗೆದುಕೊಂಡಂಥ ಹಿಡಿದಂಥ ಎಲ್ಲ ಕಾಮಗಾರಿಗಳು ಇನ್ನೂ ಮುಗಿದೇ ಇಲ್ಲ.
ಇನ್ನೂ ಅಂಡರ್ ಪ್ರೋಸೆಸ್. ಅದ್ರ ಖರ್ಚುಗಳು ಮ್ಯಾಕ್ಸಿಮಮ್ ಏನು ಆರಂಭದಲ್ಲಿ ಹಾಕಿರ್ತಾರೆ ಅದಕ್ಕಿಂತಲೂ ಹೆಚ್ಚು ಖರ್ಚಾಗಿರ್ತದೆ, ಇನ್ನೂ ಮುಗಿದಿರೋದಿಲ್ಲ. ಯಾಕೆ ಇವೆಲ್ಲವೂ ಇವತ್ತು ತನಿಖೆಗೆ ಒಳಪಡಬೇಕಾಗಿದ್ರಿ. ಇನ್ಫ್ರಾಸ್ಟ್ರಕ್ಚರ್ ಸಮಯ ಎಷ್ಟು ಖರ್ಚು ಮಾಡಿದ್ವಿ, ಅದನ್ನು ನಾವು ಸಹಜವಾಗಿನ ಇವತ್ತು ಶಿಕ್ಷಣ ಮೇಲೆ ಮತ್ತು ಮೆಡಿಸಿನ್ ಮೇಲೆ